ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಗುಡ್ ನ್ಯೂಸ್ ಕೊಟ್ಟ ಕೊಹ್ಲಿ, ಹೌದು ಸಂಪೂರ್ಣ ಫಿಟ್ ಆಗಿದ್ದರಂತೆ ವಿರಾಟ್ ಕೊಹ್ಲಿ ಅವರು. ಈಗೆಂದು ಬಿಸಿಸಿಐ ಅಫಿಷಿಯಲ್ ಆಗಿ ಘೋಷಣೆಯನ್ನ ಮಾಡಿದೆ. ಹೌದು, ಭಾರತೀಯ ಕ್ರಿಕೆಟ್ ತಂಡದ ನಿಯಂತ್ರಣ ಮಂಡಳಿ ಬಿಸಿಸಿಐ ಬಿಡುಗಡೆ ಮಾಡಿರುವಂತಹ ಪ್ರಕಟಣೆಯಲ್ಲಿ ಟೀಮ್ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ಅವರು ಸಂಪೂರ್ಣ ಫಿಟ್ನೆಸ್ಗೆ ಮರಳಿದ್ದಾರೆ ಅಂತ ಘೋಷಣೆಯನ್ನ ಮಾಡಿದೆ. ಇದರೊಂದಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮುಂದಿನ ಪಂದ್ಯದಲ್ಲಿ ಬೆಂಗಳೂರು ತಂಡದ ನಾಯಕನಾಗಿ ಕಾರ್ಯವನ್ನು ಅವರು ನಿರ್ವಹಿಸಿದ್ದಾರೆ. ಕೊಹ್ಲಿ ಅವರ ಅನುಪಸ್ಥಿತಿಯಲ್ಲಿ ಕಣಕ್ಕಿಳಿದಿದ್ದಂತಹ ಬೆಂಗಳೂರು ಆರಂಭಿಕ ಮೂರು ಪಂದ್ಯಗಳಲ್ಲಿ ಎರಡರಲ್ಲಿ ಸೋತು ಒಂದನ್ನ ಜಯಗಳಿಸಿತ್ತು. ಇದೀಗ ಏಪ್ರಿಲ್ 14ರಂದು ಅಂದರೆ ಶುಕ್ರವಾರ ಮುಂಬೈ ವಿರುದ್ಧ ತವರಿನಲ್ಲಿ ನಡೆಯುತ್ತಿರುವಂತಹ ಪಂದ್ಯದಲ್ಲಿ ಬೆಂಗಳೂರು ತಂಡವನ್ನ ಕೊಹ್ಲಿ ಮುನ್ನಡೆಸ್ತಾ ಇದ್ದಾರೆ. ಈಗೆಂದು ಬಿಸಿಸಿಐ ಖಚಿತವನ್ನ ಪಡಿಸಿದ. ಕಳೆದ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಕ್ಷೇತ್ರ ರಕ್ಷಣೆಯ ವೇಳೆ ಕೊಹ್ಲಿ ಭುಜಕ್ಕೆ ಗಾಯವನ್ನ ಮಾಡಿಕೊಂಡಿದ್ರು. ಅದಾದ ನಂತರ ಇದುವರೆಗೂ ಅವರು ವಿಶ್ರಾಂತಿಯಲ್ಲೇ ಇದ್ರು. ಕೊಹ್ಲಿ ಅವರ ಒಂದು ನಾಯಕತ್ವದಿಂದ ಬೆಂಗಳೂರು ಪಾಳೆಯದಲ್ಲಿ ದೊಡ್ಡ ಬದಲಾವಣೆಯನ್ನ ಉಂಟು ಮಾಡಬಹುದು ಅಂತ ನಮ್ಗೆಲ್ಲ ಅನ್ಸುತ್ತೆ. ಕಳೆದ ಸಾಲಿನಲ್ಲಿ ಬೆಂಗಳೂರು ಪರ ಓಪನರ್ ಆಗಿ ಕಣಕ್ಕಿಳಿಯುತ್ತಿದ್ದಂತ ಕೊಹ್ಲಿ 81.08 ಸರಾಸರಿಯಲ್ಲಿ 973 ರನ್ಗಳನ್ನ ಕಲೆ ಹಾಕಿದ್ರು. ಕಾದು ನೋಡಬೇಕು ಮುಂಬೈ ವಿರುದ್ಧದ ಬೆಂಗಳೂರು ಪಂದ್ಯದಲ್ಲಿ ಕೊಹ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಅಂತ. ನಿಮ್ಗೆ ಅನ್ಸುತ್ತ ಕೊಹ್ಲಿ ಅವರು ಬಂದ ನಂತರ ನಮ್ಮ ಬೆಂಗಳೂರು ತಂಡ ಫುಲ್ ಸ್ಟ್ರಾಂಗ್ ಆಗುತ್ತಾ? ABD ಮತ್ತೆ ಕೊಹ್ಲಿ ಇಬ್ರು ಇದಾರೆ ಅಂದ್ರೆ ನಮ್ಮ ಬೆಂಗಳೂರಿಗೆ ಒಂದು ರೀತಿ ಆನೆ ಬಲ ಬಂದಂಗೆ. ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಅಂತ ಕೇಳಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.